हाय एल्लरिगू नमस्कार वेलकम बैक टू माय चैनल नीवु नोड्ता इद्दीरा उमास वर्ल्ड इन कन्नड चैनल नानिवत्तु ई वीडियोदल्लि लीफ फिलिंग अन्न बीड्स गळन्न यूज माड्कोंडु याव रीति माड्बेकु अंत तिळिसिकोड्ता इद्दीनि स्टार्टिंग नल्लि ई रीति लीफ न ड्रा माड्कोंडु इन्सर्ट न माड्कोंडिद्दीनि बीड्स न मिडल पोर्शन गे ई रीति 4 बीड्स न हाकोंडु चिक्कदागिरो चैन अन्न तेगिता इद्दीनि इदाद्मेले नानु इल्लि यह रीति चैन तक इकड़े मत चिदी चैन ना हाकिन लाखे मत रिटर्न होगा ना बीड्स इनसर्टू रीति मेलगढ़ होगी चिख चैन हाकि लाखु मत के चैन तर एक्स्ट्रा वन चैन प्रतियो बीड्स इनसर्टी नेक्स्ट एक्स्ट्रा चैन हाकते यह रीति फिलिंग ना क्रॉस आगे माड़ता बंदा नमी फिलिंग अटी कूड़े प्लस वन कड़ा इन कड़े ना करेक्टा वे वो तक होगा मेलगडे के रीति इनसर्टार्द ಕೆಳಗಡೆಯಿಂದ ಮೇಲ್ಗಡೆ ಇನ್ಸರ್ಟ್ ಮಾಡ್ತಿದೀವಿ ಅಂದ್ರೆ ಅದೇ ಒಂದು ಪ್ರೋಸೆಸ್ ನ ಕಂಪ್ಲೀಟ್ ಒಂದು ಲೀಫ್ ಫಿಲ್ಲಿಂಗ್ ಕಂಪ್ಲೀಟ್ ಆಗೋವರೆಗೂ ಯೂಸ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನಂದು ಒಂದು ಲೀಫ್ ಫಿಲ್ಲಿಂಗ್ ಅನ್ನೋದು ಇವಾಗ ಕಂಪ್ಲೀಟ್ ಆಗ್ತಾ ಬಂದಿದೆ ಇದಕ್ಕೇನೆ ಎಂಡ್ ಮಾಡಿಬಿಡಬೇಕು ಮತ್ತೆ ಕೆಳಗಡೆ ತುಂಬಾ ಇದು ಮಾಡಕ ಹೋಗಬಾರದು ಇಲ್ಲಿ ಲಾಕ್ ನ ಹಾಕೋಂತ ಇದೀನಿ ಈ ರೀತಿ ಲಾಕ್ ನ ಹಾಕಿದಾದ ಮೇಲೆ ನಾನು ಈ ಒಂದು ಲೀಫ್ ಗೆ ಚೈನ್ ಅನ್ನು ಹಾಕ್ತಾ ಇದೀನಿ ಅದು ಜರಿ ಥ್ರೆಡ್ ಮತ್ತೆ ಆರಿ ವರ್ಕ್ ನೀಡಲ್ ನ ಯೂಸ್ ಮಾಡ್ಕೊಂಡು ಈ ರೀತಿ ಜರಿ ಥ್ರೆಡ್ ನ ಹಾಕ್ತಾ ಇದೀನಿ 14 ನಂಬರ್ ನೀಡಲು ಈ ರೀತಿ ಫಿಲ್ಲಿಂಗ್ ನ ಕಂಪ್ಲೀಟ್ ಮಾಡ್ಕೊಂಡ ಆದ್ಮೇಲೆ ಈ ರೀತಿ ಚೈನ್ ಅನ್ನು ಹಾಕಿದಾಗ ಆ ಒಂದು ಲೀಫ್ ಅನ್ನು ಕಂಪ್ಲೀಟ್ ಆಗಿ ಫಿಲ್ಲಿಂಗ್ ನೀಟ್ ಆಗಿ ಕಾಣಿಸುತ್ತೆ ನಮಗೆ ಇದನ್ನ ನಾನು ಇಲ್ಲೇ ಲಾಕ್ ನ ಮಾಡ್ಕೊಂಡಿದ್ದೀನಿ ಇದಾದ ಮೇಲೆ ನೆಕ್ಸ್ಟ್ ಎರಡನೇ ಒಂದು ಲೀಫ್ ತೋರಿಸ್ತಾ ಇರೋದು ಇಲ್ಲಿ ನಾವು ಮಿಡಲ್ ಪೋರ್ಷನ್ ಗೆ ಈ ರೀತಿ ಚೈನ್ ಅನ್ನು ಫಸ್ಟ್ ತೆಗೆಯಬೇಕಾಗುತ್ತೆ ಈ ರೀತಿ ತೆಗೆದಾದ ಮೇಲೆ ಎಕ್ಸ್ಟ್ರಾ ಮತ್ತೆ ಇನ್ನೊಂದು ಲೈನ್ ತೆಗೆದುಬಿಟ್ಟು ಬೀಡ್ಸ್ ಅನ್ನು ಇನ್ಸರ್ಟ್ ಮಾಡ್ಕೋಬೇಕು ಇದಾದ ಮೇಲೆ ಮತ್ತೆ ಎಕ್ಸ್ಟ್ರಾ ಲೈನ್ ಅನ್ನು ತೆಗೆಯಬೇಕಾಗುತ್ತೆ ಅದಾದ ಮೇಲೆ ಮತ್ತೆ ಬೀಡ್ಸ್ ಅನ್ನು ಇನ್ಸರ್ಟ್ ಮಾಡ್ಕೊಂಡು ಚಿಕ್ಕದಾಗಿರೋ ಚೈನ್ ಮತ್ತೆ ಇಲ್ಲಿ ಚಿಕ್ಕದಾಗಿರೋ ಚೈನ್ ಹಾಕಿ ಲಾಕ್ ಮಾಡ್ಕೊಂಡು ಈ ರೀತಿ ಕೆಳಗಡೆ ಲೈನ್ ಅನ್ನು ಎಕ್ಸ್ಟ್ರಾ ಒಂದು ಚೈನ್ ಅನ್ನು ತೆಗೆಯಬೇಕು ಈಗ ನಾನು ಲೆಫ್ಟ್ ಸೈಡ್ ಗೆ ಮತ್ತೆ ಬೀಡ್ಸ್ ಅನ್ನು ಇನ್ಸರ್ಟ್ ಮಾಡ್ಕೊಂತಾ ಇದೀನಿ ಇಲ್ಲಿ ಚಿಕ್ಕದಾಗಿರೋ ಚೈನ್ ಹಾಕಿ ಲಾಕ್ ನ ಮಾಡ್ಕೊಂಡು ಇದಾದ ಮೇಲೆ ನಾವು ಕೆಳಗಡೆಗೆ ಮತ್ತೆ ದೊಡ್ಡ ಚೈನ್ ಅನ್ನು ತಕೊಂಡು ಬರ್ತಾ ಇದೀವಿ ಇದಾದ ಮೇಲೆ ಮಿಡಲ್ ಪೋರ್ಷನ್ ಗೆ ಸೇಮ್ ಪ್ರೊಸೀಜರ್ ನ ಯೂಸ್ ಮಾಡ್ಕೊಂಡು ಲೆಫ್ಟ್ ರೈಟ್ ರೈಟ್ ಲೆಫ್ಟ್ ಈ ರೀತಿಯಾಗಿ ನಾವು ವರ್ಕ್ನ ಮಾಡಿದಾಗ ಲೀಫ್ ಅನ್ನೋದು ಫುಲ್ ಆಗಿ ಕಂಪ್ಲೀಟ್ ಆಗುತ್ತೆ ಇದು ಫುಲ್ ಕಂಪ್ಲೀಟ್ ಆದಮೇಲೆ ನಾವು ಒಂದು ಜರಿ ಥ್ರೆಡ್ ಅನ್ನು ಯೂಸ್ ಮಾಡ್ಕೊಂಡು ಈ ಒಂದು ಸ್ಟಿಚ್ ಔಟ್ ಲೈನ್ ಗೆ ನಾವು ಚೈನ್ ಸ್ಟಿಚ್ ಅನ್ನು ಹಾಕೊಂಡು ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ ಈ ಒಂದು ಬೀಡ್ಸ್ ಇನ್ಸರ್ಟ್ ಅನ್ನೋದು ನಿಮಗೆ ನೆಕ್ಸ್ಟ್ ನೀವು ವರ್ಕ್ನ ಮಾಡ್ತಾ ಇದೀವಿ ಅಂದಾಗ ಡಿಸೈನ್ಸ್ ನ ಡ್ರಾ ಮಾಡಿ ಅದರ ಮೇಲ್ಗಡೆಗೆ ನೀವು ಈ ರೀತಿ ಫಿಲ್ಲಿಂಗ್ ನ ಮಾಡ್ಕೋವಾಗ ನಿಮಗೆ ಐಡಿಯಾಸ್ ಬರುತ್ತೆ ಡ್ರಾನ ಮಾಡಿಬಿಟ್ಟು ಈ ರೀತಿ ಮಾಡಬೇಕಾಗುತ್ತೆ ಪ್ರತಿಯೊಬ್ಬರು ಕೂಡ ಈ ರೀತಿ ಮಾಡಿದಾಗ ನಮಗೆ ಎಲ್ಲಿ ಎಂಡ್ ಆಗಬೇಕು ಎಲ್ಲಿ ಸ್ಟಾರ್ಟ್ ಆಗಬೇಕು ಅನ್ನೋದು ನಮಗೆ ಐಡಿಯಾಸ್ ಕೂಡನು ನೀಟ್ ಆಗಿ ಗೊತ್ತಾಗುತ್ತೆ ನೀವು ಅಕಸ್ಮಾತಾಗಿ ಡ್ರಾ ಮಾಡಿ ಟ್ರೇಸ್ ನ ಮಾಡಿರ್ತಿರಲ್ಲ ಡಿಸೈನ್ ಮೇಲ್ಗಡೆ ವರ್ಕ್ ನ ಮಾಡುವಾಗ ಐಡಿಯಾಸ್ ನಿಮಗೆ ಆಟೋಮ್ಯಾಟಿಕ್ ಗೊತ್ತಾಗುತ್ತೆ ಇಲ್ಲಿ ನಂದು ಆಲ್ಮೋಸ್ಟ್ ಫಿಲ್ಲಿಂಗ್ ಅನ್ನೋದು ಕಂಪ್ಲೀಟ್ ಆಗ್ತಾ ಬರ್ತಾ ಇದೆ ನಾನು ಆಗ್ಲೇ ಹೇಳಿದಾಗೆ ನಿಮಗೆ ನಾನು ಜರಿ ಥ್ರೆಡ್ ಅನ್ನು ಯೂಸ್ ಮಾಡ್ಕೊಂಡು ಚೈನ್ ಸ್ಟಿಚ್ ಅನ್ನು ಹಾಕೊಂಡು ಈ ಒಂದು ಡಿಸೈನ್ನ ಇಲ್ಲಿಗೆ ಎಂಡ್ ಮಾಡ್ಕೊತಾ ಇದ್ದೀನಿ ಪ್ರೊಸೀಜರ್ನ ನೀಟಾಗಿ ಅರ್ಥ ಮಾಡಿಕೊಂಡು ಪ್ರತಿಯೊಬ್ಬರು ಕೂಡ ನೀಟಾಗಿ ತಿಳ್ಕೊಳ್ಳಿ ಯಾಕಂದರೆ ಒಂದೊಂದು ಡಿಸೈನ್ಸ್ಗೂ ಒಂದೊಂದು ಸ್ಟೆಪ್ಸು ಬೇರೆ ಆಗ್ತಾ ಇದೆ ಎಲ್ಲ ಒಂದು ಲೀಫ್ ಫಿಲ್ಲಿಂಗ್ಸು ಸೇಮ್ ಆಗಿ ಬರಲ್ಲ ಆ ಕಾರಣದಿಂದ ಇಲ್ಲಿ ನಂದು ಫಸ್ಟ್ ಏನು ಮಾಡಿದ್ದೀನಿ ಸ್ಲ್ಯಾಂಟ್ ಆಗಿ ಹಾಕೊಂಬಂದಿದ್ದೀನಿ ಇಲ್ಲಿ ಏನು ಮಾಡಿದ್ದೀನಿ ಲೆಫ್ಟ್ ಮತ್ತು ರೈಟ್ ಆಗಿ ಹಾಕೊಂಬಂದಿದ್ದೀನಿ ಇದರಲ್ಲಿ ನಿಮಗೆ ಮತ್ತೆ ನೆಕ್ಸ್ಟ್ ಬರುತ್ತೆ ನಿಮಗೆ ಒಂದೇ ಸೈಡ್ ಕೂಡ ಹಾಕೋದು ಬರುತ್ತೆ ಅಥವಾ ಪ್ಯಾಡೆಡ್ ಸ್ಟಿಚ್ ಕೂಡನು ಬರುತ್ತೆ ಈ ತರ ವೆರೈಟಿ ಆಗಿ ಬರುತ್ತೆ ಆ ಕಾರಣದಿಂದ ನೀವು ಯಾವುದನ್ನ ಫಸ್ಟ್ ನಾವು ಮಾಡಬೇಕು ಅನ್ನೋದನ್ನ ತಲೆಯಲ್ಲಿ ಇಟ್ಕೊಂಡು ಆ ಒಂದು ಸ್ಟೆಪ್ ನ ಕಂಟಿನ್ಯೂ ಆಗಿ ಮಾಡ್ಕೊಂಡು ಬರಬೇಕಾಗುತ್ತೆ ಇದುವರೆಗೂ ನೀವು ನನ್ನ ಚಾನೆಲ್ ಗೆ ಭೇಟಿ ಕೊಟ್ಟಿಲ್ಲ ಅಂದ್ರೆ ಉಮಾಸ್ ವರ್ಲ್ಡ್ ಇನ್ ಕನ್ನಡ ಚಾನೆಲ್ನಲ್ಲಿ ಕ್ಲಾಸಸ್ ಫಸ್ಟಿಂದ ಇಲ್ಲಿವರೆಗೂ ನಾನೇನು ಒಂದು ಕ್ಲಾಸಸ್ನ ಮಾಡಿದ್ದೀನಲ್ಲ ಪ್ರತಿಯೊಂದು ವಿಡಿಯೋನ ಡೀಟೇಲ್ ಆಗಿ ತಿಳಿಸ್ಕೊಟ್ಟಿದ್ದೀನಿ ನಿಮಗೆ ಅರ್ಥ ಆಗೋ ರೀತಿನೇ ಪ್ಲೀಸ್ ಹೋಗಿ ಚೆಕ್ ಮಾಡಿ ಇಲ್ಲಿ ನಾನು ಮೂರನೇ ಒಂದು ಲೀಫ್ನ ಯಾವ ರೀತಿ ಮಾಡ್ಕೊಂತಾ ಇದ್ದೀನಿ ಅಂದರೆ ನಾವಿಲ್ಲಿ ಮೇಲ್ಗಡೆಯಿಂದ ಕೆಳಗಡೆಗೆ ಒಂದು ಚೈನ್ ಸ್ಟಿಚ್ನ ತೆಗೆದು ಅದಾದಮೇಲೆ ಅಲ್ಲಿ ಲಾಕ್ನ ಮಾಡಿಕೊಂಡು ಈಗ ಬೀಡ್ಸನ್ನು ಇನ್ಸರ್ಟ್ ಮಾಡ್ಕೊತಾ ಇದ್ದೀನಿ ಇದಾದಮೇಲೆ ನಾವಿಲ್ಲಿ ಮತ್ತೆ ಲಾಂಗ್ ಚೈನು ಇಲ್ಲಿ ಲಾಕು ಸೇಮ್ ಏನು ಬೀಡ್ಸನ್ನು ಇನ್ಸರ್ಟ್ ಮಾಡೋದಕ್ಕೆ ಪ್ರೊಸೀಜರ್ ಸೇಮ್ ಇದೆ ಬಟ್ ಸ್ಟೆಪ್ಗಳು ಬೇರೆ ಬೇರೆ ಥರ
ಇಲ್ಲಿ ನಾನು ಒಂದೇ ಸೈಡ್ನಲ್ಲಿ ಈ ರೀತಿ ಬೀಡ್ಸನ್ನು ಇನ್ಸರ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೇಮ್ ಫಸ್ಟ್ ಚೈನ್ ಹೇಳ್ಕೊಟ್ಟಿದ್ನಲ್ಲ ಅದೇ ರೀತಿ ದೊಡ್ಡದಾಗಿರೋ ಚೈನು ಎಕ್ಸ್ಟ್ರಾ ಚೈನ್ ಇರಲೇಬೇಕು ಪ್ರತಿಯೊಂದು ಬೀಡ್ಸನ್ನು ಇನ್ಸರ್ಟ್ ಮಾಡುವಾಗ. ಅದಾದಮೇಲೆ ನಾವು ಈ ರೀತಿ ಒಂದು ಬೀಡ್ಸನ್ನು ಇನ್ಸರ್ಟ್ ಮಾಡಿಕೊಂಡು ಚೈನನ್ನು ಲಾಕ್ನ ಹಾಕೋಬೇಕಾಗುತ್ತೆ. ನೀವು ಔಟ್ಸೈಡ್ ಆದರೂ ಲಾಕ್ನ ಹಾಕಿ, ಇನ್ಸೈಡ್ ಆದರೂ ಹಾಕಿ, ನೀಟಾಗಿ ಒಂದೇ ಪ್ರೊಸೀಜರ್ನ ಫಾಲೋ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಬೀಡ್ಸು ಇಷ್ಟೇ ಇನ್ಸರ್ಟ್ ಮಾಡಬೇಕು ಅಂತ ಏನಿಲ್ಲ, ನೀವು ಡ್ರಾ ಮಾಡಿರ್ತೀರಲ್ಲ ಆ ಒಂದು ಲೈನ್ ಇನ್ಸೈಡೇ ಬರಬೇಕಾಗುತ್ತೆ. ನೀಟಾಗಿ ಆ ಒಂದು ಡ್ರಾ ಮಾಡಿರೋವಂಥ ಪ್ಲೇಸ್ ಕೂಡ ನೀಟಾಗಿ ಫಿಲ್ಲಿಂಗ್ ಆಗಬೇಕಾಗುತ್ತೆ. ಅಷ್ಟು ಬಿಟ್ಟರೆ ಇನ್ನು ಯಾವುದೇ ಒಂದು ಲೆಕ್ಕಾಚಾರನೂ ಇಲ್ಲ. ನಿಮಗೆ ಬೇಕು ಅಂದರೆ ನೀವು ಒಂದೇ ಥರದ ಬೀಡ್ಸನ್ನ ಇನ್ಸರ್ಟ್ ಮಾಡ್ಕೊಂಡು ಹೋಗ್ತೀನಿ ಸ್ಟೆಪ್ ಅಂದರೆ, ಇವಾಗ 5 ಇನ್ಸರ್ಟ್ ಮಾಡಿದ್ದೀರಿ ಅಂದರೆ ಕಂಪ್ಲೀಟಾಗಿ ಫುಲ್ 5 ಇನ್ಸರ್ಟ್ ಮಾಡಬೇಕಾಗುತ್ತೆ. ಕೆಲವೊಂದು ಸಲ ಏನಾಗುತ್ತೆ ಪ್ಲೇಸಸ್ ಕೂಡ ವೇರಿಯೇಷನ್ ಆಗೋದ್ರಿಂದ ನಮಗೇನಾಗುತ್ತೆ ಬೀಡ್ಸು ಸ್ವಲ್ಪ ಜಾಸ್ತಿ ಕಡಿಮೆ ಈ ಥರ ಇನ್ಸರ್ಟ್ ಆಗುತ್ತೆ. ಅದಕ್ಕೆ ಪ್ಲೇಸ್ ನೋಡ್ಕೊಂಡು ಮಾಡಿದಾಗ ಪರ್ಫೆಕ್ಟಾಗಿ ಬರುತ್ತೆ. ಇಲ್ಲಿ ನಂದು ಒಂದು ಸೈಡು ಕಂಪ್ಲೀಟ್ ಆಗ್ತಾ ಬಂದಿದೆ. ಇದಕ್ಕೆ ನಾನಿಲ್ಲಿ ಚೈನನ್ನು ಹಾಕಿ ಲಾಕ್ನ ಮಾಡ್ಕೊತಾ ಇದ್ದೀನಿ. ಇದಾದಮೇಲೆ ನಾನೇನು ಮಾಡ್ತಾ ಇದ್ದೀನಿ, ಮತ್ತೆ ಮೇಲ್ಗಡೆಯಿಂದನೇ ಈ ಒಂದು ಬೀಡ್ಸ್ ಇನ್ಸರ್ಟನ್ನು ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಮೇಲ್ಗಡೆಯಿಂದ ಮತ್ತೆ ನಾವು ಸ್ಟಾರ್ಟ್ ಮಾಡಿದಾಗ ನೀಟಾಗಿ ಏನು ಹಾಕೊಂಬಂದಿದ್ವಲ್ಲ ಅದೇ ರೀತಿ ಪ್ಲೇಸ್ ಅನ್ನೋದು ಕವರ್ ಆಗ್ತಾ ಬರುತ್ತೆ. ಇಲ್ಲಿ ಮಿಡಲ್ ಪೋರ್ಷನ್ಗೆ ನೀವು ಪ್ಲೇಸ್ನ ಬಿಟ್ಕೊಂಡು ಬೀಡ್ಸನ್ನು ಕೂಡ ಇನ್ಸರ್ಟ್ ಮಾಡ್ಕೋಬೋದು. ಇಲ್ಲ ಬೀಡ್ಸ್ ಇನ್ಸರ್ಟ್ ಮಾಡಲ್ಲ ಅಂದರೆ ಅದು ಕೂಡ ಅದರ ಪಕ್ಕದಲ್ಲೇ ಹಾಕ್ಕೊಂಡು ಹೋಗಬೇಕಾಗುತ್ತೆ. ಇಲ್ಲ ನಾವು ಸ್ವಲ್ಪ ಬೀಡ್ಸನ್ನು ಇನ್ಸರ್ಟ್ ಮಾಡ್ಕೊತೀವಿ ಅಂದರೆ ಒಂದು ಲೈನನ್ನು ಹಾಕ್ಕೊಂಡು ಆ ಲೈನ್ ಆಚೆ ಈ ಕಡೆಯೇ ಬರಬೇಕಾಗುತ್ತೆ. ನೀವು ಫಿಲ್ಲಿಂಗ್ ಏನು ಮಾಡ್ತಾ ಇದ್ದೀರಲ್ಲ ಆ ಪ್ಲೇಸ್ ಸೈಡೇ ಸ್ವಲ್ಪ ಬಂದರೆ ಏನಾಗುತ್ತೆ ಮಿಡಲ್ ಪೋರ್ಷನ್ ಅನ್ನೋದು ಗ್ಯಾಪ್ ಅನ್ನೋದು ಬರುತ್ತೆ, ಅಲ್ಲಿ ನೀವು ಬೀಡ್ಸನ್ನು ಇನ್ಸರ್ಟ್ ಮಾಡ್ಕೋಬೋದು. ಬೀಡ್ಸ್ ಇನ್ಸರ್ಟ್ ಮಾಡಲ್ಲ ಅನ್ನೋರು ಮಿಡಲ್ ಪೋರ್ಷನ್ನಲ್ಲಿ ಏನು ಮಾಡಬೇಕು ಕವರ್ನ ಮಾಡ್ಕೊಂಬಿಡಬೇಕು. ಬೀಡ್ಸನ್ನು ಫಸ್ಟ್ ಏನು ಇನ್ಸರ್ಟ್ ಮಾಡಿದ್ವಲ್ಲ ಆ ಒಂದು ಪ್ಲೇಸ್ ಪಕ್ಕದಲ್ಲೇ ಈ ರೀತಿ ಚೈನನ್ನು ತೆಗಿಬೇಕಾಗುತ್ತೆ. ಇದೇ ರೀತಿ ಕಂಟಿನ್ಯೂ ಈ ಒಂದು ಫಿಲ್ಲಿಂಗ್ ಅನ್ನೋದು ಕಂಪ್ಲೀಟ್ ಆಗೋವರೆಗೂ ನಮಗೆ ಒಂದು ಬೀಡ್ಸನ್ನು ಇನ್ಸರ್ಟ್ ಮಾಡ್ಕೊಳೋ ಸ್ಟೆಪ್ ಕರೆಕ್ಟಾಗಿ ಅದನ್ನೇ ಫಾಲೋ ಮಾಡಿಕೊಂಡು ಇನ್ಸರ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಾನು ಮಿಡಲ್ ಪೋರ್ಷನ್ನಿಗೆ ಬೀಡ್ಸನ್ನು ಇನ್ಸರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ ಕಾರಣದಿಂದ ನಾನು ಈ ರೀತಿಯಾಗಿ ಏನು ತೋರಿಸ್ತಾ ಇದ್ದೀನಲ್ಲ ಗ್ಯಾಪ್ನ ಕೊಟ್ಬಿಟ್ಟು ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಈ ಒಂದು ಫಿಲ್ಲಿಂಗ್ ಅನ್ನೋದು ಕೂಡ ಕಂಪ್ಲೀಟ್ ಆಗ್ತಾ ಬರ್ತಾ ಇದೆ. ಫಿಲ್ಲಿಂಗ್ ಎಲ್ಲ ಕಂಪ್ಲೀಟ್ ಆದಮೇಲೆ ನಾವು ಔಟ್ಲೈನ್ ಏನಿದೆಯಲ್ಲ ಅದಕ್ಕೂ ಕೂಡ ಬೀಡ್ಸನ್ನು ಹಾಕ್ಕೊಂಡು ನಾವು ಔಟ್ಲೈನ್ನ ಕೊಡ್ಬೋದು. ಇಲ್ಲಿ ನಾವು ಬೀಡ್ಸನ್ನೇ ಇನ್ಸರ್ಟ್ ಮಾಡಿರೋದ್ರಿಂದ ನಾವು ಸಿಂಪಲಾಗಿ ಚೈನ್ ಹಾಕಿದರೆ ಸಾಕು ಫುಲ್ ಅಟ್ರ್ಯಾಕ್ಟ್ ಅನ್ನೋದು ಬರುತ್ತೆ. ಆ ಕಾರಣದಿಂದ ಸಿಂಪಲಾಗಿ ನಾನು ಜರಿ ಥ್ರೆಡನ್ನು ಯೂಸ್ ಮಾಡಿಕೊಂಡು ಈ ರೀತಿ ಚೈನ್ ಹಾಕ್ತಾ ಇದ್ದೀನಿ. ಇಲ್ಲ ಥ್ರೆಡ್ ವರ್ಕ್ ಮಾಡ್ತೀವಿ ಅಂದರೂ ಕೂಡ ಆ ಒಂದು ಕಲರ್ ಕಾಂಬಿನೇಷನ್ ಥ್ರೆಡ್ನ ನೋಡಿಕೊಂಡು ಆ್ಯಡ್ ಮಾಡಿದರೂ ಕೂಡ ತುಂಬ ಅಟ್ರ್ಯಾಕ್ಟಾಗಿ ಕಾಣಿಸುತ್ತೆ. ಇದಾದಮೇಲೆ ನಾನಿಲ್ಲಿ ಹಾರಿ ನಾಟ್ನ ಹಾಕ್ಕೊಂಡು ಕಂಪ್ಲೀಟಾಗಿ ಈ ಒಂದು ಸ್ಟೆಪ್ ಕಂಪ್ಲೀಟ್ ಆಗೋವರೆಗೂ ಇದೇ ರೀತಿ ವರ್ಕ್ನ ಮಾಡಿಕೊಂಡು ಕಂಪ್ಲೀಟ್ ಮಾಡಿಕೊಂಡು ಹಾರಿ ನಾಟ್ನ ಹಾಕ್ಕೊಂಡಿದ್ದೀನಿ. ಇಲ್ಲಿ ಮತ್ತೆ ನಾನು ಏನು ಮಾಡ್ತಾ ಇದ್ದೀನಿ ಕೆಳಗಡೆಯಿಂದನೇ ಮತ್ತೆ ನಾನು ಬೀಡ್ಸನ್ನು ಇನ್ಸರ್ಟ್ ಮಾಡ್ಕೊಳೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಕೆಳಗಡೆಯಿಂದನೇ ಮತ್ತೆ ಚೈನನ್ನು ತೆಗೆದು ಬೀಡ್ಸನ್ನು ಇನ್ಸರ್ಟ್ ಮಾಡ್ಕೋಬೇಕು. ಪ್ಲೇಸ್ ನೋಡಿಕೊಂಡು ಎಷ್ಟು ಇನ್ಸರ್ಟ್ ಆಗುತ್ತೆ ಅಷ್ಟೇ ಇನ್ಸರ್ಟ್ ಮಾಡ್ಕೋಬೇಕು. ಮತ್ತು ಆ ಒಂದು ಲೀಫ್ನ ಏನು ಮಾಡಿದ್ವಲ್ಲ ಅದ್ರ ಮೇಲ್ಗಡೆ ಎಲ್ಲ ತರಕ್ಕೆ ಹೋಗಬಾರ್ದು. ಪ್ಲೇಸ್ ಇಷ್ಟಕ್ಕೆ ಎಂಡ್ ಆಗುತ್ತೆ ಅಷ್ಟಕ್ಕೇ ಇನ್ಸರ್ಟ್ ಮಾಡಿಕೊಂಡು ಅಲ್ಲಿ ಕೂಡ ಒಂದು ಹಾರಿ ನಾಟ್ನ ಹಾಕ್ಕೊಂಡು ಈ ಒಂದು ಡಿಸೈನ್ನ ಎಂಡ್ ಮಾಡಿಕೊಂಡ್ರೆ ಆಯಿತು. ಇದಾದಮೇಲೆ ನಾನಿಲ್ಲಿ ಔಟ್ಲೈನಿಗೆ ಈ ರೀತಿ ಚೈನನ್ನು ಹಾಕಿ ಈ ಒಂದು ಡಿಸೈನ್ನ ಎಂಡ್ ಮಾಡ್ಕೊತಾ ಇದ್ದೀನಿ. ಪ್ರತಿಯೊಂದು ಸ್ಟೆಪ್ಪು ಕಂಪ್ಲೀಟ್ ಆದಮೇಲೆ ನೀವು ಚೈನ್ ಸ್ಟಿಚ್ಚನ್ನು ಹಾಕಲೇಬೇಕು, ಯಾಕಂದರೆ ನಾವು ಇನ್ಸರ್ಟ್ ಮಾಡಿರೋಂಥ ಪ್ಲೇಸ್ ಫುಲ್ ನೀಟಾಗಿ ಕವರ್ ಆಗಿ ಆ ಒಂದು ಡಿಸೈನ್ ಅನ್ನೋದು ಅಟ್ರ್ಯಾಕ್ಟ್ ಆಗಬೇಕು ಅಂದರೆ ಚೈನ್ ಸ್ಟಿಚ್ಚನ್ನು ಕಂಪ್ಲೀಟಾಗಿ ಹಾಕಲೇಬೇಕು. ಇದಾದಮೇಲೆ ಈ ಒಂದು ಡಿಸೈನ್ ಕೂಡ ಕಂಪ್ಲೀಟ್ ಆಯಿತು. ಇಲ್ಲಿ ನಾನು ಲಾಸ್ಟ್ ಒಂದು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಪ್ಯಾಡೆಡ್ ಲೋಡ್ ಸ್ಟಿಚ್ಚು. ನಾವು ಇವಾಗ ಸ್ಟಾರ್ಟಿಂಗ್ನಲ್ಲಿ ಈ ರೀತಿ ಬೀಡ್ಸನ್ನು ಮಿಡಲ್ ಪೋರ್ಷನ್ನಲ್ಲಿ ಕರ್ವ್ಡ್ ಟೈಪು ಇನ್ಸರ್ಟ್ನ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ನಾವು ಲೀಫ್ನಲ್ಲಿ ಇವಾಗ ಸೆಕೆಂಡ್ ಒಂದು ತೋರಿಸಿದ್ನಲ್ಲ ಆ ಥರ ನಾವು ಇನ್ಸರ್ಟ್ ಮಾಡಬೇಕಾಗುತ್ತೆ. ಒಂದು ಸೈಡಿಗಾದರೂ ಇನ್ಸರ್ಟ್ ಮಾಡ್ಕೋಬೋದು, ಇಲ್ಲ ಎರಡೂ ಸೈಡಿಗೂ ಇನ್ಸರ್ಟ್ ಮಾಡ್ತೀನಿ ಅಂದರೆ ಅದು ಕೂಡ ಓಕೆ.
ಈಗ ನಾನೇನು ಮಾಡ್ತಾ ಇದ್ದೀನಿ ಅಂದರೆ ಈ ರೀತಿ ಬೀಡ್ಸನ್ನು ಫುಲ್ಲಾಗಿ ಮಿಡಲ್ ಪೋರ್ಷನ್ಗೆ ಕವರ್ನ ಮಾಡ್ಕೊತಾ ಇದ್ದೀನಿ. ಇದಾದಮೇಲೆ ನಾನು ಫುಲ್ಲು ಮಿಡಲ್ ಪೋರ್ಷನಿಂದ ಸ್ಟಾರ್ಟ್ ಮಾಡ್ಕೊತೀನಿ. ಮೇಲ್ಗಡೆ ಪಾರ್ಟ್ ಏನಿದೆಯಲ್ಲ ಅಲ್ಲಿಂದನೇ ಈ ಒಂದು ಫಿಲ್ಲಿಂಗ್ ಅನ್ನೋದನ್ನ ಸ್ಟಾರ್ಟ್ ಮಾಡ್ಕೊತೀನಿ. ಇಲ್ಲಿ ಆರಿ ನಾಟ್ನ ಎಂಡ್ ಮಾಡಿಕೊಂಡು ಈಗ ನೋಡಿ ಮೇಲ್ಗಡೆಯಿಂದ ಕೆಳಗಡೆಗೆ ಈ ರೀತಿ ಚೈನನ್ನು ತೊಗೊಂಡಿದ್ದೀನಿ. ಅದಾದಮೇಲೆ ನಾನು ಮಿಡಲ್ ಪೋರ್ಷನ್ಗೆ ಈ ರೀತಿ ಬೀಡ್ಸನ್ನು ಇನ್ಸರ್ಟ್ ಮಾಡಿಕೊಂಡು ಮೇಲ್ಗಡೆ ಲಾಕ್ನ ಹಾಕ್ಕೊತಾ ಇದ್ದೀನಿ. ಈ ರೀತಿ ಚೈನಿಂದ ಲಾಕ್ನ ಹಾಕಿದ್ಮೇಲೆ ನಾವು ಮತ್ತೆ ರಿಟರ್ನು ಬಿಗ್ ಚೈನನ್ನು ತೆಗೆದು ಇಲ್ಲಿ ಮತ್ತೆ ಚಿಕ್ಕದಾಗಿರೋ ಚೈನ್ ತೆಗೆದು ಲಾಕ್ನ ಹಾಕೋಬೇಕಾಗುತ್ತೆ. ಹಾಕ್ಕೊಂಡಾದಮೇಲೆ ಈ ರೀತಿ ಮತ್ತೆ ನಾವು ಬೀಡ್ಸನ್ನು ಇನ್ಸರ್ಟ್ ಮಾಡ್ಕೋಬೇಕು. ಇಲ್ಲಿ ಒಂದು ಸೈಡಿಗೂ ಕೂಡ ಸೇಮಾಗಿ ಈ ರೀತಿ ಇನ್ಸರ್ಟ್ ಮಾಡ್ಕೊಂಡು ಹೋಗ್ಬೋದು, ಇಲ್ಲ ಎರಡೂ ಸೈಡು ಕವರ್ ಮಾಡ್ಕೊತೀನಿ ಅಂದರೆ ಅದನ್ನು ಓಕೆ. ನಿಮಗೆ ಯಾವ ರೀತಿ ಕಂಫರ್ಟಬಲ್ ಅನಿಸುತ್ತೆ ಆ ರೀತಿ ಮಾಡ್ಕೋಬೋದು. ಇಲ್ಲಿ ನಾನು ಒಂದೇ ಸೈಡಿಗೆ ಇನ್ಸರ್ಟ್ ಮಾಡ್ಕೊಂಡು ಹೋಗಿ ಆಮೇಲೆ ಇನ್ನೊಂದು ಸೈಡಿಗೆ ಇನ್ಸರ್ಟ್ ಮಾಡ್ಕೊತಾ ಇದ್ದೀನಿ. ಇದನ್ನು ಪ್ಯಾಡೆಡ್ ಲಾರ್ಡ್ ಸ್ಟಿಚ್ ಅಂತ ಕರಿತೀವಿ. ಇದು ಏನಾಗುತ್ತೆ ನಮಗೆ ಇನ್ಸೈಡ್ ಏನೋ ನಾವು ಇಟ್ಟುಬಿಟ್ಟು ಈ ರೀತಿ ಸ್ಟಿಚ್ಚನ್ನು ಹಾಕಿದ್ದೀವಿ ಅನ್ನೋದು ನೀಟಾಗಿ ನಮಗೆ ಗೊತ್ತಾಗುತ್ತೆ. ಇದನ್ನು ಲೀಫ್ನಲ್ಲಿ ಈ ನಾಲ್ಕು ಸ್ಟಿಚ್ಗಳನ್ನು ತೋರಿಸಿದ್ದೀನಲ್ಲ ಎಲ್ಲದಕ್ಕೂ ಯೂಸ್ ಮಾಡ್ಕೋಬೋದು. ನೀವು ಫಸ್ಟ್ ಒನ್ ಇದೆಯಲ್ಲ ಅದಕ್ಕೂ ಕೂಡ ಯೂಸ್ ಮಾಡ್ಕೋಬೋದು. ನೀಟಾಗಿ ನಾವೇನು ಇನ್ಸೈಡು ಈ ರೀತಿ ಫಿಲ್ಲಿಂಗ್ನ ಮಾಡ್ಕೊಂಡು ಅದಾದಮೇಲೆ ಈ ರೀತಿ ಬೀಡ್ಸ್ ಮೇಲ್ಗಡೆ ಇನ್ಸರ್ಟ್ ಮಾಡ್ಕೊಂಡು ಹೋದರೆ ಇದನ್ನು ನಾವು ಪ್ಯಾಡೆಡ್ ಲಾರ್ಡ್ ಸ್ಟಿಚ್ ಅಂತ ಕರಿತೀವಿ. ಈ ರೀತಿ ನಂದು ಒಂದು ಸೈಡ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗ್ತಾ ಬರ್ತಾ ಇದೆ. ಇದಾದಮೇಲೆ ನಾನಿಲ್ಲಿ ಹಾರಿ ನಾಟ್ನ ಹಾಕ್ಕೊಂಡು ಒಂದು ಸ್ಟೆಪ್ ಕಂಪ್ಲೀಟ್ ಆದಮೇಲೆ ಮತ್ತೆ ನಾವು ಏನು ಮಾಡಬೇಕು ಮೇಲ್ಗಡೆಯಿಂದ ಮತ್ತೆ ನಾವು ರಿಟರ್ನ್ ಆಗಿ ಸೈಡ್ ಈ ಸೈಡ್ಗೆ ಹಾಕೊಂಬರ್ಬೇಕಾಗುತ್ತೆ. ಮತ್ತು ಕೆಳಗಡೆಯಿಂದ ಹಾಕ್ಲಿಕ್ಕೆ ಬರಲ್ಲ. ನೀಟಾಗಿ ಮೇಲ್ಗಡೆಯಿಂದನೇ ಸ್ಟೆಪ್ ಬೈ ಸ್ಟೆಪ್ ಹಾಕೊಂಬಂದರೆ ಫಿಲ್ಲಿಂಗ್ ಅನ್ನೋದು ಪರ್ಫೆಕ್ಟಾಗಿ ನೀಟಾಗಿ ಬರುತ್ತೆ. ಆ ಕಾರಣದಿಂದ ಇಲ್ಲಿ ನಂದು ಆಲ್ಮೋಸ್ಟು ಕಂಪ್ಲೀಟ್ ಆಗ್ತಾ ಬರ್ತಾ ಇದೆ. ಇಲ್ಲಿ ನಾನು ಹಾರಿ ನಾಟ್ನ ಹಾಕ್ಕೊಂಡು ಈ ಒಂದು ಸ್ಟೆಪ್ನ ಹೆಂಡ್ ಮಾಡ್ಕೊತಾ ಇದ್ದೀನಿ. ಇದಾದಮೇಲೆ ನಾನು ಹೇಳಿದಾಗೆ ಮೇಲ್ಗಡೆಯಿಂದನೇ ಸ್ಟಾರ್ಟ್ ಮಾಡ್ಕೊತೀನಿ. ಸೇಮ್ ಪ್ರೊಸೀಜರ್ನೇ ಯೂಸ್ ಮಾಡಿಕೊಂಡು ಈ ಕಡೆ ಸೈಡ್ ಕೂಡ ಫಿಲ್ಲಿಂಗ್ನ ಮಾಡ್ಕೊತಾ ಇದ್ದೀನಿ. ಇದು ಸ್ವಲ್ಪ ದಪ್ಪನಾಗಿ ಕಾಣಿಸುತ್ತೆ ನಮಗೆ ಬೀಡ್ಸ್ ಇನ್ಸರ್ಟ್ ಫುಲ್ ಆದಮೇಲೆ ಒಂದು ಲೀಫ್ ಅನ್ನೋದು ಫುಲ್ ದಪ್ಪ ಕಾಣಿಸುತ್ತೆ ನಮಗೆ. ಮಿಡಲ್ ಪೋರ್ಷನ್ಗೆ ಯಾವುದೇ ರೀತಿ ಜಾಗನ ಬಿಡಕ್ಕೆ ಹೋಗ್ಬಾರ್ದು, ಯಾಕಂದರೆ ನಾವು ಆಲ್ರೆಡಿ ಪ್ಯಾಡೆಡ್ನ ಇನ್ಸರ್ಟ್ ಮಾಡಿದ್ದೀವಲ್ಲ ಬೀಡ್ಸನ್ನು ಇನ್ಸೈಡು, ಮತ್ತು ಇವಾಗ ಪ್ಲೇಸ್ ಬಿಟ್ಬಿಟ್ಟು ಇನ್ಸರ್ಟ್ ಮಾಡೋಕ್ಕೆ ಪ್ಲೇಸ್ ಅನ್ನೋದು ಫುಲ್ ಕವರ್ ಆಗಿರುತ್ತೆ. ಆ ಕಾರಣದಿಂದ ನಾವು ಮಿಡಲ್ ಪೋರ್ಷನ್ಗೆ ಬಿಡಕ್ಕೆ ಹೋಗ್ಬಾರ್ದು, ಫುಲ್ ಕವರ್ ಆಗೋ ರೀತಿಯೇ ನೀಟಾಗಿ ಇನ್ಸರ್ಟ್ನ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಪ್ರತಿಯೊಂದು ಸ್ಟಿಚ್ಗಳನ್ನು ನೀವು ಮನೇಲಿ ಆದಷ್ಟು ಪ್ರಾಕ್ಟೀಸ್ ಮಾಡ್ತಾ ಬನ್ನಿ. ಬೀಡ್ಸ್ ಫಿಲ್ಲಿಂಗ್ ಆಗಿರ್ಬೋದು, ಜರ್ದೋಸಿ ಫಿಲ್ಲಿಂಗ್ ಆಗಿರ್ಬೋದು, ಥ್ರೆಡ್ ಫಿಲ್ಲಿಂಗ್ ಆಗಿರ್ಬೋದು, ಪ್ರತಿಯೊಂದು ಫಿಲ್ಲಿಂಗ್ ಸ್ಟಿಚ್ಗಳನ್ನು ನಾವು ಮನೇಲಿ ಆದಷ್ಟು ಟೈಮ್ ಕೊಟ್ಟು ಎಷ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತೀವೋ ಅಷ್ಟು ನೀಟಾಗಿ ಫಿಲ್ಲಿಂಗ್ ಅನ್ನೋದು ಬರುತ್ತೆ. ಸ್ಟಾರ್ಟಿಂಗಲ್ಲಿ ಬರ್ತಾ ಬರ್ತಾ ಮಾಡೋವಾಗ ನಮಗೂ ಕಷ್ಟ ಆಗುತ್ತೆ, ಏನಪ್ಪ ಇಷ್ಟು ಕಷ್ಟ ಇದೆ ಯಾವ ರೀತಿ ಮಾಡೋದು. ಪ್ರಾಕ್ಟೀಸ್ ಮಾಡೋವಾಗ ಎಲ್ರಿಗೂ ಅದೇ ರೀತಿಯೇ ಆಗೋದು. ಬಟ್ ಮಾಡಿ ಆದಮೇಲೆ ನಾವು ಕಲ್ತಾದಮೇಲೆ ನಮಗೇನಾಗುತ್ತೆ ಇಷ್ಟು ಈಸಿಯಾಗಿದೆಯಾ ಅನ್ನೋಷ್ಟು ಫೀಲ್ ಆಗುತ್ತೆ. ಆ ಕಾರಣದಿಂದ ಟೈಮ್ ಸಿಕ್ಕಾಗಿಲ್ಲ ಆದಷ್ಟು ಪ್ರಾಕ್ಟೀಸ್ ಮಾಡ್ತಾ ಇರಿ. ನೀವು ಎಷ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ನಿಮಗೆ ನೀಟಾಗಿ ಸ್ಟಿಚ್ ಅನ್ನೋದು ಬರುತ್ತೆ. ಇಲ್ಲಿ ನಂದು ಇನ್ನೊಂದು ಸೈಡು ಫಿಲ್ಲಿಂಗ್ ಕೂಡ ಕಂಪ್ಲೀಟ್ ಆಗಿದೆ. ಇದಾದಮೇಲೆ ನಾನಿಲ್ಲಿ ಹಾರಿ ನಾಟ್ನ ಹಾಕ್ಕೊಂಡು ಎಂಡ್ ಮಾಡಿಕೊಂಡು ಇವಾಗ ಔಟ್ ಲೈನ್ಗೆ ಚೈನ್ ಸ್ಟಿಚ್ಚನ್ನು ಹಾಕ್ಕೊಂಡು ಈ ಒಂದು ಡಿಸೈನ್ನ ಇಲ್ಲಿಗೆ ಎಂಡ್ ಮಾಡ್ಕೊತಾ ಇದ್ದೀನಿ. ಇದುವರೆಗೂ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಉಮಾ ಸೋವಾಡಿನ್ ಕನ್ನಡ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ನಾನು ಯಾವುದೇ ಒಂದು ಹೊಸ ವಿಡಿಯೋನ ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ನಲ್ಲಿ ತಿಳಿಸಿ. ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು.